ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಚಂದ್ರಬಾಬು ನಾಯ್ಡು ಎನ್ ಡಿ ಎ ಭಾಗವಾಗಿರುವ ಆಧಾರವಾಗಿರುವಂತಹ ಟಿ ಡಿ ಪಿಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಈಗ ಮೋದಿ ರಣತಂತ್ರವೊಂದನ್ನು ಹೆಣದಿದ್ದಾರೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಐದನೆಯ ವರ್ಷದವರೆಗೂ ಕೂಡ ಎನ್ ಡಿ ಎ ಭಾಗವಾಗಿ ಏನೂ ಸಮಸ್ಯೆ ಆಗದಂತೆ ಅವಧಿ ಪೂರ್ಣಗೊಳಿಸೋದು ಮೋದಿ ಅಮಿತ್ ಶಾ ಮುಂದಿರುವಂತಹ ಬಹುದೊಡ್ಡ ಸವಾಲು ಮತ್ತು ಆ ಟಾರ್ಗೆಟ್ ರೀಚ್ ಆಗಲೇಬೇಕು ಅಂತ ಈಗ ಶತಪ್ರಯತ್ನ ಶುರು ಮಾಡಿರುವಂತಹ ಕಮಲ ಪಡೆ ಟಿ ಡಿ ಪಿಗೆ ಕೊಡಲಿರೋದು ಏನು ಚಂದ್ರಬಾಬು ನಾಯ್ಡು ಮಾಡ್ಕೊಂಡಿರುವ ತಯಾರಿ ಏನು ಅದಕ್ಕೆ ಪ್ರತಿಯಾಗಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗಾಗಲೇ ನಿತೀಶ್ ಕುಮಾರ್ ಅವರ ಬಹುದೊಡ್ಡ ಬೇಡಿಕೆ ಪಾರ್ಟಿ ರೆಸಲ್ಯೂಷನ್ ಏನು ಮಾಡಿದೆ ಮೀಟಿಂಗಲ್ಲಿ ಡೆಲ್ಲಿ ಮೀಟಿಂಗಲ್ಲಿ ಅನ್ನೋದನ್ನು ನಿಮ್ಮ ಮುಂದೆ ಟ್ವಿ ಅದು ಜೆ ಡಿ ಯು ಕಡೆಯಿಂದ ಎನ್ ಡಿ ಎಗೆ ಬಿ ಜೆ ಪಿಗೆ ಮೊದಲ ಆಘಾತ ಸ್ಪೆಷಲ್ ಸ್ಟೇಟಸ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬಿಹಾರಕ್ಕೆ ಪಡೆದೇ ತೀರ್ತೀವಿ ಅನ್ನೋ ನಿರ್ಧಾರವನ್ನು ಮಾಡಿರೋದು ಇದೇ ಥರ ಚಂದ್ರಬಾಬು ನಾಯ್ಡು ಅವರು ಮೊನ್ನೊನ್ನೆಯಷ್ಟೇ ಬಜೆಟ್ ಮೀಟಿಂಗಲ್ಲಿ ಪೂರ್ವ ಸಿದ್ಧತಾ ಮೀಟಿಂಗ್ ಅಲ್ಲಿ ಆಂಧ್ರ ಪ್ರದೇಶದ ಜೀವನದಿ ಆಗಿರುವಂತಹ ಪೋಲಾವರಂ ಪ್ರಾಜೆಕ್ಟ್ ಇರಿಗೇಷನ್ ಪ್ರಾಜೆಕ್ಟ್ಗೆ ದೊಡ್ಡ ಮೊತ್ತವನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಇಟ್ರು ಈಗಿದ್ರೆ ಬೆನ್ನಲ್ಲೇ ನೋಡಿ ಇಬ್ಬರನ್ನೂ ಸಮಾಧಾನ ಮಾಡಲೇಬೇಕು ಇಬ್ಬರೂ ಕೂಡ ಬೇರೆ ಕಡೆಗೆ ಗಮನ ಹರಿಸದಂತೆ ಡಿಸ್ಟರ್ಬ್ ಆಗದಂತೆ ಡಿಸ್ಟ್ರಾಕ್ಟ್ ಆಗದಂತೆ ಕಾಪಾಡ್ಕೊಂಡು ಹೋಗಬೇಕಲ್ಲ ಟಿ ಡಿ ಪಿಗೆ ಗೆ ಗಿಫ್ಟ್ ಒಂದನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಎನ್ ಡಿ ಎ ಸಮಸ್ಯೆಯಾಗದಂತೆ ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಡೆಪ್ಯೂಟಿ ಸ್ಪೀಕರ್ ಈಗ ಸ್ಪೀಕರ್ ಆಯ್ಕೆಯಲ್ಲಿ ನಾಲ್ಕು ನಾಲ್ಕೂವರೆ ದಶಕಗಳ ಬಳಿಕ ಸ್ಪೀಕರ್ ಎಲೆಕ್ಷನ್ ಆಗಿ ಹಂಗಾಮನೆ ಸೃಷ್ಟಿಯಾಯಿತು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಡೆಪ್ಯುಟಿ ಸ್ಪೀಕರ್ ಪ್ರತಿಪಕ್ಷಗಳಿಗೆ ಕೊಡಬೇಕು ಅಂತ ಹಠ ಹಿಡ್ದಿದ್ದು ಇಲ್ಲ ನಾವು ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಎಲೆಕ್ಷನ್ನು ನಡೀತು ಓಂ ಬಿರ್ಲಾ ಅವರು ಮತ್ತೆ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ ಡೆಪ್ಯುಟಿ ಸ್ಪೀಕರ್ನ ಮಾಡೋದಕ್ಕೆ ಹೊರಟಿದೆ ಈಗ ಬಿ ಜೆ ಪಿ ಮೋದಿ ಅವರ ನಿರ್ಧಾರ ಅದನ್ನು ಟಿ ಡಿ ಪಿಗೆ ಕೊಡೋದು ಅಂತ ಟಿ ಡಿ ಪಿ ಜೊತೆಗೆ ಒಂದು ಹಂತಕ್ಕೆ ಮಾತುಕತೆ ಆಗಿದೆ ಇನ್ನೆರಡು ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಕಾದಿದೆ ಅಂತ ಹೇಳಲಾಗ್ತಿರೋದು ಅಪೋಸಿಷನ್ಗಿಲ್ಲ ಗಿಲ್ಲ ಎನ್ ಡಿ ಎ ಮಿತ್ರ ಪಕ್ಷಗಳಿಗೇನೆ ಡೆಪ್ಯೂಟಿ ಸ್ಪೀಕರ್ ಕೊಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಸದ್ಯ ಚಂದ್ರಬಾಬು ನಾಯ್ಡು ಅವ್ರೀಗ ಹರೀಶ್ ಬಾಲಯೋಗಿ ಹೆಸರನ್ನ ಹೇಳಿದ್ದಾರೆ ಬಾಲಯೋಗಿ ಅವರು ವಾಜಪೇಯಿ ಅವರ ಗವರ್ಮೆಂಟ್ ಟೈಮ್ ಅಲ್ಲಿ ಸ್ಪೀಕರ್ ಆಗಿದ್ದಿದ್ದು ಒಂದು ಮತದಲ್ಲಿ ಸರ್ಕಾರ ಬಿತ್ತಲ್ಲ ಆಗ ಟಿ ಡಿ ಪಿಯಿಂದನೇ ಸ್ಪೀಕರ್ ಇದ್ದಿದ್ದು ಬಾಲಯೋಗಿಯವರಿದ್ದು ಅವರ ಮಗನನ್ನೇ ಈಗ ಡೆಪ್ಯುಟಿ ಸ್ಪೀಕರ್ಗೆ ಹೆಸರಿಸೋದಕ್ಕೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಅಭಿಪ್ರಾಯವನ್ನು ಇಟ್ಟಿದ್ದಾರೆ ಒಬ್ಬ ದಲಿತ ನಾಯಕ ಕೂಡ ಆಗಿರೋದ್ರಿಂದ ದಲಿತ ನಾಯಕನನ್ನು ಅಲ್ಲಿ ಕೂರಿಸಬೇಕು ಅಂತ ಫೈಟ್ ಆಯ್ತಲ್ವಾ ಸ್ಪೀಕರ್ ಮಾಡಬೇಕು ಸ್ಪೀಕರ್ ಸ್ಪೀಕರಿಂದ ಹಿಡಿದು ಡೆಪ್ಯುಟಿ ಸ್ಪೀಕರ್ ತನಕ ದೊಡ್ಡ ಜಟಾಪಟಿನೇ ಆಗಿದೆ ಈ ಸಲ ಹಾಗಾಗಿ ಒಬ್ಬ ದಲಿತ ನಾಯಕನನ್ನು ಡೆಪ್ಯೂಟಿ ಸ್ಪೀಕರ್ ಅವಕಾಶ ಇರೋದ್ರಿಂದಾಗಿ ಈಗ ಎನ್ ಡಿ ಎ ಮಿತ್ರ ಪಕ್ಷಗಳ ಆಧಾರದ ಮೇಲೆ ಸರ್ಕಾರ ರಚನೆಯಾಗಿದೆ ಹಾಗಾಗಿ ಮಿತ್ರ ಪಕ್ಷಗಳಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆಗಳಿವೆ ಯಾವ್ಯಾವ ಸ್ಥಾನಮಾನ ಅವಕಾಶ ಇದೆಯೋ ಅಲ್ಲೆಲ್ಲ ಒಂದೊಂದು ಬಿಟ್ಟು ಕೊಡಲೇಬೇಕಾಗತ್ತೆ ಡೆಪ್ಯೂಟಿ ಸ್ಪೀಕರನ್ನು ಟಿ ಡಿ ಪಿಗೆ ಕೊಡುವಂಥ ನಿರ್ಧಾರ ಬಿ ಜೆ ಪಿ ಕೈಗೊಂಡಿತ್ತು ಈಗ ಹರೀಶ್ ಬಾಲಯೋಗಿ ಅವರ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರೋದು ಟಿ ಡಿ ಪಿಯನ್ನು ಹೇಗಾದರೂ ಮಾಡಿ ಸಮಾಧಾನವಾಗಿರಿಸ್ಕೊಳ್ಬೇಕು ಅವರ ಡಿಮ್ಯಾಂಡ್ಸು ಬಾರ್ಗೇನಿಂಗ್ ಪವರ್ ಅನ್ನು ಆದಷ್ಟು ಕಡಿಮೆ ಮಾಡೋದಿಕ್ಕೆ ಬಿಜೆಪಿ ಏನ್ ರಣತಂತ್ರ ಮಾಡಬಹುದು ಅಂತ ಹೆಜ್ಜೆ ಹೆಜ್ಜೆಗೂ ಯೋಚಿಸಬೇಕಾಗಿದೆ ಹಾಗಾಗಿ ಲೆಕ್ಕಾಚಾರ ಈಗ ರೆಡಿ ಇದ್ದಾರೆ ಅವರು ಅಮರಾವತಿಗೆ ಲಕ್ಷ ಲಕ್ಷ ಕೋಟಿಯನ್ನು ಕೇಳೋದಿಕ್ಕೆ ಆಲ್ರೆಡಿ ಬಜೆಟ್ ಪೂರ್ವ ಮೀಟಿಂಗ್ ಅಲ್ಲಿ ಡಿಮ್ಯಾಂಡ್ ಇಟ್ಟಾಗಿದೆ ಹಾಗೆ ಪೋಲಾವರಂ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಜಗನ್ ವಿರುದ್ಧ ಪ್ರಹಾರವೇ ನಡೆದಿದೆ ಆಂಧ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ಜಗನ್ ಅಂದರೆ ಎಸ್ ಆರ್ ಸಿ ಪಿ ಕಟ್ಟಡಗಳು ಧ್ವಂಸ ಆಯಿತು ಈಗ ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಪೋಲಾವರಂ ಆಂಧ್ರದ ಆ ಜೀವ ಅಂತ ಇರುವಂಥ ಪ್ರಾಜೆಕ್ಟನ್ನು ಯಾವ ಹಂತಕ್ಕೆ ಹಾಳು ಮಾಡಿಟ್ಟಿದ್ದಾರೆ ಎಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ ಅವರ ಐದು ವರ್ಷದ ಆಡಳಿತದಲ್ಲಿ ಅನ್ನೋದಕ್ಕೆ ವೈಟ್ ಪೇಪರ್ ಈ ಪ್ರಾಜೆಕ್ಟ್ ಮೇಲೆ ರಿಲೀಸ್ ಮಾಡಿರೋದು ಈಗ ಏನೇನು ಸಮಸ್ಯೆ ಮಾಡಿದ್ದಾರೆ ಅಂತ ಅಂಕಿಅಂಶದ ಸಮೇತ ಲೆಕ್ಕ ತೆಗೆದು ಗುಡುಗಿದ್ದಾರೆ ಅಷ್ಟೇ ಅಲ್ಲ ಆಂಧ್ರ ವಿಭಜನೆ ಆಯ್ತಲ್ಲ ತೆಲಂಗಾಣ ಆಂಧ್ರ ಅಂತ ಆಯ್ತಲ್ಲ ಆ ಟೈಮ್ ಅಲ್ಲಿ ಎಷ್ಟು ಲಾಸ್ ಆಯ್ತು ಅದಕ್ಕಿಂತ ಹೆಚ್ಚು ಲಾಸ್ ಅನ್ನ ಜಗನ್ ಮಾಡಿ ಹೋಗಿದ್ದಾರೆ ಅಂತ ಲೆಕ್ಕ ಇಟ್ಟು ಗುಡುಕ್ತಾ ಇದು ಆಂಧ್ರದ ಕರಾಳ ಅಧ್ಯಾಯ ಜಗನ್ ಆಡಳಿತದ ಐದು ವರ್ಷ ಅಂತ ಅಂಕಿಅಂಶಗಳನ್ನ ಎಸೆತಿದ್ದಾರೆ ವೈಎಸ್ಆರ್ ಸಿ ಪಿ ವಿರುದ್ಧ ಗುಡುಕ್ತಾ ಇದ್ದಾರೆ ಹಾಗಾಗಿ ಅನಿವಾರ್ಯ ಈಗ ತಕ್ಷಣಕ್ಕೆ ಪೊಲಾವರಂ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು ದೊಡ್ಡ ಸವಾಲಿದೆ ಚಂದ್ರಬಾಬು ನಾಯ್ಡು ಅವರು ಅಮರಾವತಿ ತನ್ನ ಕನಸಿನ ಕೂಸು ಅಮರಾವತಿ ಮತ್ತು ಈ ಎರಡು ಪ್ರಾಜೆಕ್ಟ್ಗಳನ್ನು ಸಾಧ್ಯವಾದಷ್ಟು ಬೇಗ ಚುರುಕಾಗಿಸಬೇಕಾದಂಥ ಸವಾಲಿದೆ ಅದಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ಡೆಪ್ಯುಟಿ ಸ್ಪೀಕರನ್ನು ಕೊಡುವ ಮೂಲಕ ಡಿಮ್ಯಾಂಡ್ಸ್ ಅನ್ನ ಸ್ವಲ್ಪ ಮಟ್ಟಿಗಾದ್ರೂ ತಗ್ಗಿಸುವ ಪ್ರಯತ್ನ ಆ ಕಡೆಯಿಂದ ಆಗ್ತಾ ಇದೆ ನಾಯ್ಡು ಡಿಮ್ಯಾಂಡ್ಸ್ ಗೆ ನೋ ಅನ್ನೋಕ್ ಸಾಧ್ಯವೇ ಇಲ್ಲ ಅವರು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಜೊತೆಗೆ ದೊಡ್ಡ ದೊಡ್ಡ ಅನುದಾನ ಕೇಳ್ತಾ ಇದ್ದಾರೆ ಇಲ್ಲೆಲ್ಲ ಸಮಾಧಾನಕರವಾಗಿ ಏನಾದ್ರೂ ಗಿಫ್ಟ್ ಕೊಟ್ಕೊಂಡು ಹೋಗಬೇಕಾಗಿದೆ ಸೊ ಪೋಲಾವರಂ ಪ್ರಾಜೆಕ್ಟ್ಗೆ ಮೊದಲ ಹಂತದಲ್ಲಿ ಅನುದಾನವನ್ನು ಕೊಡುವುದು ಈಗ ಬಿ ಜೆ ಪಿ ಕೇಂದ್ರ ಸರ್ಕಾರ ಮಾಡಿರುವಂತ ಲೆಕ್ಕಾಚಾರ ಅದೇ ರೀತಿ ಬಿಹಾರ ಏನು ಪಟ್ಟಿ ಹಿಡಿದಿದೆಯಲ್ಲ ಈಗ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬೇಕೇ ಬೇಕು ಮುಂದಿನ ವರ್ಷ ಎಲೆಕ್ಷನ್ ಬರ್ತಾ ಇದೆ ನಾವು ಈ ಸಲ ನಮಗೆ ಸಿಕ್ಕಿರೋ ಚಾನ್ಸನ್ನು ಬಿಟ್ಕೊಳ್ಬಾರ್ದು ಅಂತ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಹೋದರೆ ಆಂಧ್ರ ಇರಲಿ ಬಿಹಾರ ಇರಲಿ ಅದು ಕೇಂದ್ರ ಸರ್ಕಾರದ ಆರ್ಥಿಕ ಬಲವನ್ನು ಶೇಕ್ ಮಾಡುವಂಥ ನಡೆಯಾಗುತ್ತೆ ಅಂಥದ್ದನ್ನು ಮಾಡೋದಷ್ಟು ಸುಲಭ ಅಲ್ಲ ಬಜೆಟ್ ಕೂಡ ಅಷ್ಟೇ ನಿರ್ಣಾಯಕ ಆಗಿದೆ ಎಲ್ಲ ರಾಜ್ಯಗಳಿಗೆ ಏನೇನು ಸಿಗುತ್ತೆ ಈ ಎರಡು ರಾಜ್ಯಗಳಿಗೆ ಏನನ್ನ ಕೊಡಲಿದ್ದಾರೆ ಬೇರೆ ರಾಜ್ಯಗಳು ಯಾವ ರೀತಿ ತಕ್ರಾರು ಎತ್ತಬಹುದು ಅದಕ್ಕೆ ಅನ್ನೋದು ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಜಾಣತನದಿಂದ ಹೆಜ್ಜೆ ಇಡಲಿದ್ದಾರೆ ಅನ್ನೋದು ಗೊತ್ತೋಗಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು